ಮುಖ್ಯ. ಬಿತ್ತನೆ ಮಾಡೋಕ್ಕೆ ಮುಂಚೆ ನಮಗೆ ಭೂಮಿಗೆ ಬೇಕಾಗಿರುವ ನಾವು ಏನು ಕೊಡಬೇಕು ಗೊಬ್ಬರಗಳಂತ, ನಾವು ಮುಂಚೆ ಒಂದು ಎಕರೆಗೆ ಮಾಡ್ತೀವಿ ನಾವು ಒಂದು ಒಂದು 4 ಟನ್ನು ಇದು ಕೊಡ್ತೀವಿ, ಅಂದರೆ ತಿಪ್ಪೆ ಗೊಬ್ಬರ ಕೊಡ್ತೀವಿ ಮುಂಚೆ. ಒಂದು ಅದು ನಾವು ನಾಟಿ ಮಾಡೋ 10 ದಿವಸ ಮುಂಚೆನೇ ಕೊಟ್ಟಿರ್ತೀವಿ. ಆಮೇಲೆ ನಾಟಿ ಮಾಡಬೇಕಾದ್ರೆ ಏನು ಮಾಡ್ತೀವಿ ನಾವು, ಸಾರಜನಕ ರಂಜಕ ಪೊಟಾಷ್ ಅದೇ ಒಂದು ಎಕರೆಗೆ ಎಷ್ಟು ಕೊಡಬೇಕಂದ್ರೆ ಒಂದು ಎಕರೆಗೆ 40 ಕೆಜಿ ಸಾರಜನಕ, 20 ಕೆಜಿ ಪೊಟಾಷ್, 20 ಕೆಜಿ ರಂಜಕ ಕೊಡಬೇಕು. ಜೊತೆಗೆ ರೈತರು ಏನು ಮಾಡ್ತಾರೆ, ಈಗ ಸಾರಜನಕ ರಂಜಕ ಪೊಟಾಷ್ ಎಲ್ಲ ಕೊಡ್ತಾರೆ, ಒಂದೆರಡು ಇದೆ, ಒಂದು ಲಘುಪೋಷಕಾಂಶ ಬರ್ತದೆ, ಅದು ರೈತರು ಅದನ್ನು ಕೊಡೋದಿಲ್ಲ. ಅದು ಮುಖ್ಯ, ಅದು ಕೊಡಲೇಬೇಕು. ಯಾವ ಲಘುಪೋಷಕಾಂಶ ಅಂದರೆ ಒಂದು ಸತುವಿನ ಸಲ್ಫೇಟು, ಇನ್ನೊಂದು ಕಬ್ಬಿಣ ಸಲ್ಫೇಟ್ ಅಂತ. ಇದು ಹಸು ಸಲ್ಪೇಟು ಎಕರೆಗೆ 8 ಕೆಜಿ ಕೊಡಬೇಕು, ಕಬ್ಬಿಣ ಸಲ್ಪೇಟು ಎಕರೆಗೆ 5 ಕೆಜಿ ಕೊಡಬೇಕು. 3 ಕೆಜಿ ತರಹ ನಾವು ಬಿತ್ತನೆ ಮಾಡಬೇಕು, ಒಂದು ಎಕರೆಗೆ 3 ಕೆಜಿ ಬಿತ್ತನೆ ಬೀಜಬೇಕಾಗುತ್ತೆ. ನಾವು ಬಿತ್ತನೆ ಹೇಳಿದಾಗ ನಾವು ಸ್ಪೇಸಿಂಗ್ ಹೇಳಿ ನಿಮಗೆ ಇದು ಅದು ಅಂತರ ಹೇಳಿದ್ದೀವಲ್ಲ 30 ಸೆಂಟಿಮೀಟ್ರ್ 20 ಸೆಂಟಿಮೀಟ್ರ್, ಆ ರೀತಿಯಲ್ಲಿ ನಾವು ಅದನ್ನು ಫಸ್ಟ್ ಗೊಬ್ಬರ ಹಾಕ್ಬಿಟ್ಟು ಹೇಳಿದೆ, ಇದು ಸಾರಜನಕ ರಂಜಕ ಪೊಟಾಷ್ ಗೊಬ್ಬರ ಕೊಟ್ಟ ಮೇಲೆ ಇದು ಸತು ಸಲ್ಪೇಟು ಅಂದರೆ ಲಘುಪೋಷಕಾಂಶ ಕೊಡಬೇಕು. ಆಮೇಲೆ ನಾವು ಬಿತ್ತನೆ ಮಾಡಬೇಕು, ಬಿತ್ತನೆ ಮಾಡಿ ತಕ್ಷಣವೇ ಒಂದು ಸ್ವಲ್ಪ ನೀರು ಕೊಡಬೇಕು. ಅದು ನೀರು ಕೊಟ್ಟು ಒಂದು ಮತ್ತೆ ಒಂದು 4-5 ದಿನಕ್ಕೆ ಮತ್ತೆ ಪದೇ ಪದೇ ನಾವು ನೀರು ಕೊಡ್ತಾ ಇರಬೇಕು. ಅಂದರೆ ಮಣ್ಣು ಈಗ ಡಿಪೆಂಡ್, ಈಗ ನಾವು ನೀರು ಕೊಡೋದು ಮಣ್ಣು ತೇವಾಂಶ ಇರಬೇಕು. ಆಮೇಲೆ ನಾವು ಬಿತ್ತನೆ ಮಾಡಿ 8-10 ದಿನ ಆದಮೇಲೆ ಮತ್ತೆ ನಮಗೆ ಈಗ ನಾವು ನಾಟಿ ಮಾಡಿರ್ತಿರಲ್ಲ ಅದರಲ್ಲೇನ ಕೆಲವು ಗಿಡ ಬರೆದಿದ್ರೆ ಜಾಸ್ತಿ ಇರೋಕ್ಕೆ ಗಿಡ, ಈಗ ಒಂದು ನಾವು ನಾಟಿ ಮಾಡ್ತಿರಲ್ಲ ಅದಕ್ಕೆ ಬರೀ 2-2 ಸಸಿ ಸಾಕು. ಜಾಸ್ತಿ ಸಸಿ ಇದ್ದರೆ ಅಂತ ಕಿತ್ತು ಎಲ್ಲಿ ಹೋಗಿರುತ್ತೋ ಅದನ್ನು ನಾವು ನಾಟಿ ಮಾಡ್ಕೋಬೇಕು. ಆಮೇಲೆ ಈಗ ನಾವು ನಾಟಿ ಮಾಡಿ 1 ತಿಂಗಳಾದ ಮೇಲೆ ಅಂತರ